ನನ್ನ ಹೆಸರು ಉಷಾ ಅಂತ ಅತ್ತಿಗುಪ್ಪೆ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಹಳ್ಳಿ ನಕ್ಷೆ ಮಾಡಿದ್ದೀರಾ ಅಲ್ವಾ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹಳ್ಳಿ ನಕ್ಷೆ 10 ಜನ ವಾಲಂಟಿಯರ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಯಾವ ಕಡೆಯಿಂದ ಶುರು ಮಾಡಬೇಕು ಯಾವ ರೀತಿ ನಾವು ನಕ್ಷೆ ಮಾಡಬೇಕು ಅಂತ ಮಾತಾಡಿದ್ದಕ್ಕೆ ಬಾರ್ಡರ್ ಯಾವ ಕಡೆ ಬರುತ್ತೆ ಅಂತ ತಿಳ್ಕೊಂಡು ಕೆ ಆರ್ ನಗರದ ಕಡೆಯಿಂದ ಶುರು ಮಾಡಿದ್ದು ಅಲ್ಲಿಂದ ಇನ್ನು ವಾಸದ ಮನೆಗಳು ಖಾಲಿ ಮನೆಗಳು ಮತ್ತು ನಲ್ಲಿ ನೀರಿನ ಟ್ಯಾಂಕ್ ಎಲ್ಲಿದೆ ದೇವಸ್ಥಾನಗಳೆಲ್ಲ ಐತೆ ಮತ್ತು ಕಾಯಿನ್ ಬಾಕ್ಸ್ ಈ ಥರ ಇರುತ್ತಲ್ಲ ಅದು ಅಂಗಡಿಗಳೆಲ್ಲ ಎಲ್ಲಿದೆ ಅನ್ನೋದೆಲ್ಲ ಗುರುತು ಮಾಡಿ ನಕ್ಷೆ ಮಾಡಿದ್ದು ಸರ್ವೆ ಅಂತ ಅಂದರೆ ನಮ್ಮೂರಿನಲ್ಲಿರೋ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡೋದು ಅಂತ ಅದು ಅಂತಂದರೆ ಈಗ ಮನೆ ಮನೆಗಳಿಗೆಲ್ಲ ಭೇಟಿ ಕೊಟ್ಟು ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಅವ್ರು ಏನು ಓದಿದ್ದಾರೆ ಅವ್ರ ವಯಸ್ಸು ಎಷ್ಟು ಮತ್ತು ಅವರು ಆರೋಗ್ಯದ ಬಗ್ಗೆ ಮಾಹಿತಿ ತೊಗೊಂಡು ಅವರು ಒಂದು ವರ್ಷದಿಂದ ಕೆಳಗಡೆ ಮನೇಲಿ ಯಾರಾದರೂ ಹುಷಾರು ತಪ್ಪಿದ್ರ ಅವ್ರ ಹಾಸ್ಪಿಟ್ಲಿಗೆ ತೋರಿಸಿದಾರ ಅದಕ್ಕೆ ಅದರಿಂದ ಯಾವ ರೀತಿ ಪ್ರಯೋಜನ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋದು ಕೇಳಿ ಎಲ್ಲ ಕಲೆಕ್ಟ್ ಮಾಡೋದು ಮತ್ತು ಅವರು ಬಿ ಪಿ ಎಲ್ ಕಾರ್ಡ್ ಹೊಂದಿದಾರ ಅವ್ರಿಗೆ ಆಸ್ತಿ ಎಷ್ಟಿದೆ ಅವ್ರ ಮನೆ ಸ್ಟವು ಈ ರೀತಿದ ಏನಾದರೂ ಇದೆಯಾ ಅನ್ನೋದೆಲ್ಲ ಕಲೆಕ್ಟ್ ಮಾಡೋದು ಸರ್ವೆನ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ನಮ್ಮೂರಿನ ಮಾಹಿತಿ ನಮ್ಮಲ್ಲೇ ನಾವು ಫಸ್ಟ್ ತಿಳ್ಕೊಂಡಿರಬೇಕು ಅನ್ನೋ ಉದ್ದೇಶದಿಂದ ಸರ್ವೆನ ಮಾಡಬೇಕು ಅಂತ ಅನ್ಸುತ್ತೆ ಸರ್ವೆ ಮಾಡಬೇಕು ಅಂದ್ಕೊಂಡಾಗ ಯಾವ ರೀತಿ ಯೋಜನೆ ಹಾಕ್ಕೊಂಡ್ರಿ ಸರ್ವೆ ಮಾಡಬೇಕು ಅನ್ನೋದಾಗ ಇವಾಗ ಒಬ್ಬರೇ ಹೋಗಿ ಎಲ್ಲ ಸರ್ವೆನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು 10 ಜನ ವಾಲಂಟಿಯರ್ಸ್ನ ತೊಗೊಂಡಿದ್ದು ಸರ್ವೆ ಮಾಡಲಿಕ್ಕೆ ಅವ್ರ ಜೊತೆ ಮಾತಾಡಿ ಈ ರೀತಿ ಸರ್ವೆ ಮಾಡಬೇಕು ಮನೆ ಮನೆಗಳಿಗೆಲ್ಲ ಹೋಗಬೇಕು ಬರ್ತೀರಾ ಅಂತ ಕೇಳಿ ಅವ್ರು ಬರ್ತೀವಿ ಅಂತ ಹೇಳಿದ್ಮೇಲೆ ಸರ್ವೆ ಹೇಳಿದ್ರು ಸ್ವಯಂ ಸೇವಕರನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಮತ್ತು ಯಾವ ರೀತಿ ತರಬೇತಿ ಕೊಟ್ರಿ ಅವ್ರಿಗೆ ಆಯ್ಕೆ ಮಾಡ್ಕೊಂಡಿದ್ದು ಅಂತಂದರೆ ಅವರು ಎಸ್ ಎಸ್ ಎಲ್ ಸಿನಾದರೂ ಓದಿರಬೇಕು ಆ ಮಾಹಿತಿನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು ಅಂತ ಅಂದ್ಕೊಂಡು ಓದ್ತಿರೋರ್ನೆಲ್ಲ ಎಮ್ ಸಿ ಮೆಂಬರ್ಸ್ಗಳಿಗೆಲ್ಲ ತಿಳಿಸಿದ್ದು ಈ ವಿಷಯನ ಅವಾಗ ಎಮ್ ಸಿ ಮೆಂಬರ್ಸ್ ಎಲ್ಲ ಹೋಗಿ ಅವ್ರವ್ರ ಮನೇಲಿ ಮಾತಾಡಿದ್ದಕ್ಕೆ ಸರಿ ಬರ್ತೀವಿ ಅಂತ ಒಪ್ಕೊಂಡಿರುತ್ತೆ ಅವರು ಅವಾಗ ನಾವು ಸರ್ಗೆ ಫೋನ್ ಮಾಡಿ ಹೇಳ್ದು 10 ಜನ ಸಿಕ್ಕಿದ್ದಾರೆ ಸರ್ ಅಂತ ಅವಾಗ ಸರ್ ಮತ್ತು ಕೊಮಲ ಮೇಡಮ್ ಇಬ್ಬರು ಬಂದು ನಮಗೆ ಟ್ರೈನಿಂಗ್ ಕೊಟ್ಟರು ಯಾವ ರೀತಿ ತರಬೇತಿ ಕೊಟ್ಟರು ಅಂದರೆ ಯಾವ ರೀತಿ ಮಾಹಿತಿನ ಕಲೆಕ್ಟ್ ಮಾಡಬೇಕು ಫಾರಮ್ ಕೊಟ್ಟಿರಲಿಲ್ಲ ಮೇಡಮ್ ಅದರಲ್ಲಿ ಅವ್ರ ಮನೆ ಮುಖ್ಯಸ್ಥರ ಹೆಸರು ಮತ್ತು ಮನೆ ನಂಬರು ಫಸ್ಟು ಆಮೇಲೆ ಡೇಟು ಸರ್ವೆ ಮಾಡಿದ ಡೇಟು ಮತ್ತು ಅವ್ರು ಯಾವ ಕ್ಯಾಸ್ಟು ಆ ರೀತಿ ಬರೀ ಬೀದಿ ಗುರುತು ಇಷ್ಟನೇ ಕ್ರಾಸ್ ಹೋಗಿದ್ರೆ ಮಾತ್ರ ಹಾಕಿ ಮನೆ ಮುಖ್ಯಸ್ಥರ ಹೆಸರಲ್ಲಿ ಅದನ್ನ ಹಾಕಿ ಬಹುಶಃ ಇದ್ರಲ್ಲಿ ಯಾವ್ದು ಸರ್ವೆ ಮಾಡಕ್ಕೆ ಎಷ್ಟು ದಿನ ತೆಗೆದುಕೊಂಡ್ರಿ ಒಂದಿನದಲ್ಲಿ ನಿಮಗೆ ಸಹಕರಿಸಿದ್ರು ಯಾರೋ ಆ ರೀತಿ ಮಾಡಲಿಲ್ಲ ಯಾಕೆಂದ್ರೆ ಫಸ್ಟೇ ಗ್ರಾಮ ಸಭೆ ಮೀಟಿಂಗ್ನಲ್ಲಿ ಎಲ್ರಿಗೂ ಹೇಳ್ಬಿಟ್ಟಿದ್ದ ನಾವು ಅದರಿಂದ
ನಾವು ಇವತ್ತು ಗ್ರಾಮ ಸಭೆ ಇದೆ ಅಂತ ಗ್ರಾಮದಲ್ಲಿ ಗೊತ್ತಾಯಿತು. ನಮ್ದು ಕೆಲವು ವಿಷಯಗಳನ್ನ ನಾವು ನಿಮ್ಗೆಲ್ಲರಿಗೆ ತಿಳಿಸ್ಬೇಕಿತ್ತು. ಯಾಕೆಂತೇಳಿ ನಮ್ಮ ಮಹಿಳಾ ಸಮೈಕ್ಯ ಹುಣಸೂರು ತಾಲೂಕಿನಿಂದ 60-75 ಹಳ್ಳಿಗಳಲ್ಲಿ ಸಂಘಗಳನ್ನ ಮಾಡ್ತಾ ಮಹಿಳೆಯರ ಜೊತೆಗೆ ಗ್ರಾಮದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅತ್ತಿಕುಬೆ ಗ್ರಾಮದಲ್ಲಿ ಈಗ ನಿಮಗೆಲ್ಲರಿಗೂ ಗೊತ್ತಿರೋದ್ರಿಂದ ಈಗ 1 ವರ್ಷದ ಹತ್ರ ಆಗಿದೆ ಮಾಹಿತಿ ಮಂಥನ ಕೇಂದ್ರವನ್ನು ನಮ್ಮ ಮಹಿಳಾ ಸಮೈಕ್ಯ ಕೆಳಗಡೆ ಐತಿಹಾಸಿಕ ನಿಂತಿದೆ. ಅದರಲ್ಲಿ ಮಾಹಿತಿ ಮಂಥನ ಕೇಂದ್ರವನ್ನು ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಕೇಂದ್ರದಲ್ಲಿ ಇವರು ಉಷಾ ಅನ್ನೋರು ಇಲ್ಲಿ ಕಾರ್ಯಕರ್ತ ಇದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಪ್ಯೂಟರ್ ಬಂದಿದೆ, ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಕಂಪ್ಯೂಟರ್ನ ಕಲಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗ್ರಾಮದಲ್ಲಿ ಯಾವುದೇ ಮಾಹಿತಿ ಯಾವುದೇ ಇಲಾಖೆಯಲ್ಲಿ ಸಿಗುವಂಥ ಮಾಹಿತಿಯನ್ನು ನಾವಲ್ಲಿಗೆ ತಂದು ಕ್ರೋಢೀಕರಣ ಮಾಡಿಬಿಟ್ಟು ಕಂಪ್ಯೂಟರಲ್ಲಿ ನಮ್ಮ ಗ್ರಾಮದಲ್ಲಿ ಯಾವಾಗ ಆ ಮಾಹಿತಿ ಯಾರಿಗೆ ಬೇಕೋ ಅದನ್ನು ಕಂಪ್ಯೂಟರ್ ಮುಖಾಂತರ ಗ್ರಾಮದ ಎಲ್ಲರಿಗೂ ಸಿಕ್ಕುವಂಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಸರ್ವೆಯನ್ನು ಮಾಡ್ತಾ ಇದ್ದಾರೆ ಈಗ ಉಷಾ ಅವರು. ಅದನ್ನು ನಮ್ಮ ಜನರಿಗೆ ಸಿಕ್ಕುವ ಹಾಗೆ ಗ್ರಾಮಸ್ಥರು ನಮ್ಮ ಪಂಚಾಯತ್ನಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ನಮ್ಮ ಸಂಸ್ಥೆ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಈ ಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಬಹುಶಃ ಸಾಕಷ್ಟು ಜನ ನೋಡಿದ್ರೆ ಇಲ್ಲಿ ಬಂದಿದ್ದೀಗ 1 ವರ್ಷದಿಂದ. ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಊರಿನಲ್ಲಿ ಮಾಹಿತಿ ಕೇಂದ್ರ ಇದೆ, ಸದ್ಯಕ್ಕೆ ಕೆಳಗಡೆ ಇದೆ. ಇನ್ನೊಂದು ಕೆಲವು ದಿವಸಗಳಲ್ಲಿ ಅದು ಮಹಿಳಾ ಸಮಾಜಕ್ಕೆ ಹೆಣ್ಮಕ್ಳ ಸಂಘದ ಮನೆ ಹಿಂದ್ಗಡೆ ಏನಿದೆ ಅಲ್ಲಿಗೆ ಅದು ಶಿಫ್ಟ್ ಆಗುತ್ತೆ. ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನಾವು ತಗೊಂಡ್ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ಇದ್ರದ್ದು ಒಂದು ಸಕ್ಸಸ್ ಏನಿದೆ ಅದು ಖಂಡಿತ ನಿಮ್ಮ ಜವಾಬ್ದಾರಿ ಆಗಿರುತ್ತೆ, ನಿಮ್ಮ ಗ್ರಾಮಸ್ಥರದ್ದು ಜವಾಬ್ದಾರಿ ಆಗಿರುತ್ತೆ. ಅಲ್ಲಿ ನಿಮ್ಗೆ ಯಾವುದೇ ತರ ಮಾಹಿತಿ ಬೇಕಂದ್ರೂ ಕೂಡ ಯಾವ ಕಚೇರಿದಾಗಿರ್ಬೋದು ಯಾವ ವಿಷಯದ ಬಗ್ಗೆ ಆಗಿರ್ಬೋದು ನೀವು ನಮ್ಮ ಸಖಿ ಆಗಿರುವಂತ ಉಷಾ ಅವ್ರನ್ನ ನೀವು ಸಂಪರ್ಕಿಸಿದ್ರೆ ಅವ್ರು ಖಂಡಿತ ತಕ್ಷಣ ಮಾಹಿತಿ ಇಲ್ದೆ ಹೋದ್ರು ಕೂಡ ನಿಮ್ಗೆ ಮಾಹಿತಿನ ತಗೊಂಡ್ಬರ್ಲಿಕ್ಕೆ ಅವರು ಖಂಡಿತ ಪ್ರಯತ್ನ ಪಡ್ತಾರೆ. ಹಾಗಾಗಿ ನಿಮ್ಮ ಒಪ್ಪಿಗೆ ಬೇಕು ಅಂತ ನಾನು ಕೇಳ್ತೀನಿ. ಏನಂತಂದ್ರೆ ಈಗ ಸರ್ವೆ ಶುರು ಆಗುತ್ತೆ, ನಿಮ್ಮೆಲ್ಲರ ಮನೆಗೂ ನಮ್ಮ ಸೆಲೆಕ್ಟ್ ಮಾಡಿರುವಂತ 10 ಜನ ಹೆಣ್ಮಕ್ಳು ನಿಮ್ಮ ಮನೆಗೆ ಬರ್ತಾರೆ, ಸಾಮಾನ್ಯ ಮಾಹಿತಿನ ಕಲೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ. ನೀವು ದಯವಿಟ್ಟು ಸಹಕರಿಸಬೇಕು ಅಂತ ಒಂದು ಕೋರಿಕೆ ಇದೆ. ನಿಮ್ಮ ಒಪ್ಪಿಗೆ ಇದೆ ಅಂತಂದ್ರೆ ನಾವು ಅದನ್ನ ಮುಂದುವರಿಸ್ತೀವಿ. ಆಗ್ಬೋದಾ? ಎಲ್ಲರ ಮನೆಗೂ ಅವ್ರು ಬಂದು ಮಾಡ್ತಾರೆ, ಮತ್ತೆ ನಿಮ್ಮ ಹಳ್ಳಿದೊಂದು ನಕ್ಷೆ ಕೂಡ ಅವರು ತಯಾರು ಮಾಡ್ತಾರೆ. ಮಾಹಿತಿ ಕೇಂದ್ರದಲ್ಲಿ ಇವೆಲ್ಲವನ್ನು ಕೂಡ ಕಂಪ್ಯೂಟರ್ ಹಾಕೋದು ಇರುತ್ತೆ. ನಿಮ್ಗೆ ಯಾವಾಗ ಬೇಕಿದ್ರು ಕೂಡ ನಿಮ್ಮ ಗ್ರಾಮದ್ದೇ ಮಾಹಿತಿ ನೀವು ಪಡ್ಕೋಬಹುದು. ಅದು ಒಳ್ಳೆ ಅನುಕೂಲ ಬಿಡಿ, ಎಲ್ಲ ಪ್ರತಿಯೊಂದು ಗುರುತಿಸಿ ಯಾವ ದೇವಸ್ಥಾನ ಎಲ್ಲಿದೆ ಯಾವ ಸ್ಕೂಲ್ ಎಲ್ಲಿದೆ ಎಲ್ಲ ಮಾಹಿತಿ ತಂದ. ಈ ಸರ್ವೆನಲ್ಲಿ ಏನೇನ್ ಮಾಹಿತಿ ಸಂಗ್ರಹಿಸಿದೀರಾ? ಇವಾಗ ಒಂದು ಮನೆಗೆ ಹೋದ್ರೆ ಆ ಮನೆ ನಂಬರು, ಆ ಮನೆ ಮುಖ್ಯಸ್ಥರ ಹೆಸರು, ಮತ್ತೆ ಅವ್ರ ಮನೆ ಟಿವಿ ಕುಕ್ಕರ್ ಈ ರೀತಿದ ಏನಾದರೂ ಇದೆಯಾ ಅಂತ, ಮತ್ತೆ ಅವರು ಯಾವ ರೀತಿ ಯಾವ್ದ್ರಲ್ಲಿ ಅಡುಗೆ ಮಾಡ್ತಾರೆ, ಗ್ಯಾಸ್ ಸ್ಟವ್ ಆ ಥರ ಎಲ್ಲ. ಸೈಕಲ್ ಸೈಕಲ್ ಐತೆ, ದ್ವಿಚಕ್ರ ವಾಹನ ಐತೆ ಅಷ್ಟೇ. ಹಸಿರು ಕಾರ್ಡ್ ಹಳದಿ ಕಾರ್ಡ್ ಅಲ್ಲ ಇದು ಯಾವ ಕಾರ್ಡ್ ಇರೋದು? ಹಳದಿ ಕಾರ್ಡ್ ಇದೆಯಾ, ನೀಲಿ ಕಾರ್ಡ್ ಇದೆಯಾ? 3 ರೂಪಾಯಿ ಅಕ್ಕಿ ಕೊತ್ತಲ್ಲ ಆ ಕಾರ್ಡ್ ಇದೆಯಾ, 6 ರೂಪಾಯಿ ಇರೋದು ಅಂತ. ವ್ಯವಸಾಯ ಅಲ್ಲದೆ ಏನ್ ಮಾಡ್ತಾರೆ? ಇನ್ನೇನು ಮಾಡೋ ವ್ಯವಸಾಯ? ಪಶುಸಂಗೋಪನೆ ಇತರ ಕೂಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸ ಹೋಯ್ತಾರೆ. ನಾಲ್ಕು ಜನ ಸರ್ವೆ ಮಾಡಿರೋ ಮಾಹಿತಿನ ಏನ್ ಮಾಡ್ತೀರಾ? ಅದನ್ನ ಕಂಪ್ಯೂಟರ್ ಎಂಟ್ರಿ ಮಾಡಿ ಇಟ್ಟಿದೀವಿ. ಕಂಪ್ಯೂಟರ್ ಹೇಗ್ ಸಂಗ್ರಹಿಸಿದೀರಾ? ಎಷ್ಟ್ ದಿನ ತೆಗೆದ್ಕೊಂಡ್ರಿ ನೀವೊಬ್ರೆ ಹಾಕಿದ್ರ? ಅಂದರೆ ಅವರು ಸರ್ವೆ ಮಾಡಿದವರೆಲ್ಲರೂ ಎಕ್ಸಾಮ್ ಟೈಮು ಅಂತ ಹೇಳ್ಬಿಟ್ಟು ಬರೋಕ್ಕಾಗಲಿಲ್ಲ ಅಂತ ಬರಲಿಲ್ಲ, ಅದರಿಂದ ಒಬ್ಬಳೆ ಮಾಡಿದ್ದು. ಅದನ್ನು 4-5 ದಿನ.
ಅಂದ್ರೆ ನಮ್ಮೂರಿನಲ್ಲಿ ಅನಕ್ಷರಸ್ಥರು ಎಷ್ಟು ಜನ ಇದ್ದಾರೆ, ಮತ್ತೆ ಅಂಗವಿಕಲರು ಎಷ್ಟು ಜನ ಇದ್ದಾರೆ, ವೃದ್ಧರು ಎಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿ, ಮತ್ತೆ ರೈತರುಗಳು ಅತಿ ಸಣ್ಣ ರೈತರು ಸಣ್ಣ ರೈತರು ಅಂತ ಅವ್ರದ್ದು ಒಂದು ಭಾಗ ಐತೆ, ಅವರು ಯಾವ ರೀತಿ ಇದ್ದಾರೆ ಮತ್ತೆ ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಬೇಕು ಅದು ನಮ್ಮ ಮಾಹಿತಿ ಕೇಂದ್ರದಲ್ಲಿ ಇದೆಯಾ ಅಂತ ಗುರುತಿಸ್ಬಿಟ್ಟು ಅವ್ರವ್ರ ಮನೆಗಳಿಗೆ ಮಾಹಿತಿಗಳನ್ನ ತಿಳಿಸ್ಬಹುದು. ಅಂದ್ರೆ ಈ ಸರ್ವೆಯಿಂದ ನಮ್ಮೂರಿಗೆ ನಮ್ಮ ಗ್ರಾಮಕ್ಕೆ ಯಾವುದೇ ಈಗ ಸರ್ಕಾರದಿಂದ ಸೌಲಭ್ಯಗಳು ಬಂದ್ರೆ ಅದೆಲ್ಲ ಸರಿಯಾಗಿ ಆಗಿದೆಯಾ ಇಲ್ಲ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಮತ್ತೆ BPL ಕಾರ್ಡ್ ಹೊಂದಿರೋರು ಅಂದ್ರೆ ನಮಗ್ ಗೊತ್ತಿರ್ಲಿಲ್ಲ ಯಾರ್ಯಾರು BPL ಕಾರ್ಡ್ ಹೊಂದಿದ್ದಾರೆ ಅಂತ. ಎಲ್ಲ ಆಸ್ತಿ ಇರೋರೇ BPL ಕಾರ್ಡ್ ಎಲ್ಲ ಪಡ್ಕೊಂಡಿದ್ದಾರೆ, ಬಡವರಿಗೆ BPL ಕಾರ್ಡ್ ಇಲ್ಲ. ಇವಾಗ ನಾವು ಅದ್ರ ಮುಖಾಂತರ ಗೊತ್ತು ಮಾಡ್ಕೊಂಡು ನಮ್ಮ ಮಾಹಿತಿ ಕೇಂದ್ರ ಮುಖಾಂತರ ಮಾಹಿತಿಗಳನ್ನ ತಿಳ್ಕೊಂಡು ನಾವು ಅವ್ರಿಗೆ ಮಾಹಿತಿಗಳನ್ನ ಕೊಟ್ಟು ಅವ್ರಿಗೆ BPL ಕಾರ್ಡ್ ಒದಗಿಸೋ ಥರ ಮಾಡೋಣ ಅಂತ. ನಮಗೆ ಮುಂಚೆ ನಾವು ನಮ್ಮೂರಲ್ಲಿ ಹೇಗಿದೆ ಏನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಮತ್ತು ನಾವು ಸರ್ವೆ ಮಾಡಿದ್ಮೇಲೆ ನಾವು ಬಡವ್ರು ಎಷ್ಟು ಜನ ಇದ್ದಾರೆ, ಶ್ರೀಮಂತರು ಎಷ್ಟು ಜನ ಇದ್ದಾರೆ, ಮತ್ತು ನಾವು ಬರೋ ಸೌಲಭ್ಯ ಎಲ್ಲ ಬರೀ ಶ್ರೀಮಂತರಿಗೆ ಹೋಗ್ತಿತ್ತು, ಬಡವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. BPL ಪಟ್ಟಿ ಪಾಪ ಅವ್ರಿಗೆ ಸಿಕ್ಕಿ BPL ಪಟ್ಟಿನೇ ಸಿಕ್ಕಿರಲಿಲ್ಲ ಅವ್ರಿಗೆ ಬಡವ್ರಿಗೆ. ಈಗ ಸರ್ವೆ ಮಾಡಿದ್ಮೇಲೆ ಬಡವ್ರಿಗೆ BPL ಪಟ್ಟಿ ನಂಬರ್ ಸಿಕ್ಕೈತೆ. ಈಗ ಅವ್ರಿಗೆ ಈಗೇನು ಸೌಲಭ್ಯ ಕೊಡಿಸ್ಬೇಕು, ಏನು ಸೌಲಭ್ಯ ಐತೆ, ಏನು ಪಂಚಾಯತಿಂದ ಏನು ಸೌಲಭ್ಯ ಬರಬೇಕು ಅದನ್ನು ಬಡವ್ರಿಗೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ವಿಧ್ವೆ ಸಿಕ್ಕಿದ್ದಾರೆ ನಮಗೆ, ವಿಧ್ವೆರಿಗೆ ಅವ್ರಿಗೆಲ್ಲ ದುಡ್ಡು ಬರೋ ಹಾಗೆ ಮಾಡಬೇಕು ಅಂದ್ಕೊಂಡಿದ್ವಿ. ಮತ್ತು ಈಗ ರೈತರಿಗೆ ನಮ್ಮ ರೈತರುಗಳಿಗೆ ಏನು ನಮಗೆ ಏನು ಮಾಹಿತಿ ಗೊತ್ತಿಲ್ಲದೇನೆ, ನಮಗೆ ರೈತರಿಗೆ ಏನು ಮಾಹಿತಿ ಗೊತ್ತಿಲ್ಲದೇನೆ, ಅವ್ರಿಗೆ ಗೊತ್ತಿಲ್ಲ ನಮಗೆ ಗೊತ್ತಿರಲಿಲ್ಲ. ಈಗ ಸರ್ವೆ ಮಾಡಿದ್ಮೇಲೆ ನಮಗೆ ಮಾಹಿತಿ ನಮ್ಮ ಮಾಹಿತಿ ಕೇಂದ್ರದಿಂದ ನಾವೆಲ್ಲ ತೊಗೊಂಬಂದಿದ್ದೀವಿ, ಎಲ್ಲ ಮಾಹಿತಿಯನ್ನು ತೊಗೊಂಬಂದಿದ್ದೀವಿ. ಈಗ ರೈತರುಗಳಿಗೆಲ್ಲ ನಮ್ಮ ಮಾಹಿತಿ ಕೇಂದ್ರದಿಂದ ಏನೇನು ಬೇಕು ಅದನ್ನು ಕೇಳಿ ಅವ್ರ ಹತ್ರ ನಾವು ಮಾಹಿತಿ ಕೊಡೋ ಥರ ಆಗಬೇಕು ಅಂದ್ಕೊಂಡಿದ್ದೀವಿ.